ನನ್ನ ಕವನದ ಶೀರ್ಷಿಕೆ ತಿಳಿಸಂಜೆ ಒಂದು ನಿರ್ಲಕ್ಷಿತ ಗ್ರಾಮದಲ್ಲಿ ಒಂದು ತಿಳಿಸಂಜೆ ಮಲಗಿವೆ ಎರಡೂ ಕಣ್ಣುಗಳು ನಾನು ಪುನರಾಲೋಚಿಸುತ್ತೇನೆ ಆ ಎರಡು ದಶಕಗಳು ಮತ್ತು ಐದು ಯುದ್ಧಗಳು ಆ ಗಳಿಗೆಯಲ್ಲಿ ನಾನೇ ಸಾಕ್ಷಿ ನನಗೇ ಮರೆಮಾಚುತ್ತದೆ ಈ ಗೋಧಿ ಕಾಂಡ ನಾನು ಬರೆಯುತ್ತೇನೆ ಅಗ್ನಿ ಮತ್ತು ಪರಕೀಯರ ಬಗ್ಗೆ ಆ ಸಂಜೆ ಸಂಜೆಯಾಗಿಯೇ ಇದೆ ಕವಿತೆಯನ್ನು ಗೀಚುತ್ತಲೇ ಇದ್ದೇನೆ ವಿಚಾರಣೆ ಆರಂಭವಾಗಿದೆ ನೀನು ಯಾಕೆ ಬರೆಯುತ್ತಿರುವೆ ಏಕೆಂದರೆ ನಾನು ಬರೆಯುತ್ತೇನೆ ಎದೆಯನ್ನು ಬಗೆದರು ಕಂಡದ್ದು ಹೃದಯ ಮಾತ್ರ ಹೃದಯದಲ್ಲೂ ಹುಡುಕಾಟ ನಡೆಸಿದರು ಅದರಲ್ಲಿ ದಕ್ಕಿದ್ದು ನನ್ನ ಜನರು ಅಕ್ಷರಗಳನ್ನು ಪರೀಕ್ಷಿಸಿದರು ಅದರಲ್ಲೂ ಅಳಲು ಮಾತ್ರ ತುಂಬಿತ್ತು ಅಳುಕನ್ನು ಕೆದಕಿದರು ಕಡಕತ್ತಲಿನ ಸೆರೆಮನೆ ಕಂಡರು ಸೆರೆಮನೆ ಒಳಗೂ ತನಿಖೆ ನಡೆಸಿದಾಗ ಅಲ್ಲಿ ತಾವೇ ಬಂಧಿತರಾಗಿದ್ದರು ಸಂಕೋಲೆಗಳಲ್ಲಿ ಸಂಜೆ ಸಂಜೆಯಾಗಿಯೇ ಉಳಿದಿತ್ತು ನಾನು ಕವಿ ಕವಿತೆಯನ್ನು ಗೀಚುತ್ತಲೇ ಇದ್ದೆ ಧನ್ಯವಾದಗಳು